ನಮಸ್ತೆ ಸ್ನೇಹಿತರೆ. ಸೀತಾರಾಮ ಸೀರಿಯಲ್ ದಿನದಿಂದ ದಿನಕ್ಕೆ ತನ್ನ ನೋಡುಗರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಅಷ್ಟು ಮಾತ್ರವಲ್ಲ, ದಿನದಿಂದ ದಿನಕ್ಕೆ ಸೀರಿಯಲ್ನಲ್ಲಿ ಬರ್ತಾ ಇರುವಂಥ ಟ್ವಿಸ್ಟ್ಗಳು ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ Z5ನ ಪ್ರೀಮಿಯರ್ ಮೆಂಬರ್ಶಿಪ್ ತೆಗೆದುಕೊಳ್ತಾ ಇರುವಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ಸದ್ಯ ರಾಮ್ ಮನೆಯವರೆಲ್ಲ ಸಿಹಿ ಮತ್ತು ಸೀತಾಳನ್ನು ಒಪ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ರಾಮ್ ಅವರ ತಾತ ದೇಸಾಯಿ ಅವರೇ ಸ್ವತಃ ಸಿಹಿಯನ್ನು ತನ್ನ ಮೊಮ್ಮಗಳಂತೆ ನೋಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಸೀತಾಗೆ ಕೊಡ್ತಾರೆ. ಅದರ ಜೊತೆಗೆ ಸೀತಾ ಮುಂದೆ ಒಂದು ಷರತ್ತನ್ನು ಇಟ್ಟಿದ್ದಾರೆ. ನೀನು ರಾಮನ್ನು ಮದುವೆಯಾದ ನಂತರ ನಮ್ಮ ಕುಟುಂಬಕ್ಕೆ, ನಮ್ಮ ವಂಶಕ್ಕೆ ಒಬ್ಬ ವಾರಸುದಾರನನ್ನು ಕೊಡಬೇಕು. ರಾಮ್ ಮತ್ತೆ ನಿನಗೆ ಒಂದು ಮಗು ಆಗಬೇಕು ಅನ್ನುವಂಥ ಒಂದು ಷರತ್ತನ್ನು ಸೀತಾ ಮುಂದಿಡ್ತಾರೆ. ಈ ಷರತ್ತನ್ನು ಕೇಳಿದಂಥ ಸೀತಾ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತೆ. ಅಲ್ಲಿಂದ ವಾಪಸ್ ಬಂದಂಥ ಸೀತಾ ರಾಮ್ ಮುಂದೆ ಖಡಾಖಂಡಿತವಾಗಿ, ಇದಕ್ಕೆ ನನ್ನ ಸಮ್ಮತಿ ಇಲ್ಲ, ನನ್ನ ಬಾಳಿನಲ್ಲಿ ಸಿಹಿ ಬಿಟ್ಟರೆ ಬೇರೆ ಯಾವ ಮಕ್ಕಳಿಗೂ ಕೂಡ ಜಾಗವಿಲ್ಲ, ನಾನು ಮತ್ತೊಂದು ಮಗುವಿಗೆ ಜನ್ಮ ಕೊಡಲಾರೆ ಅನ್ನುವಂಥ ಮಾತನ್ನು ರಾಮ್ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿ ಅಲ್ಲಿಂದ ಹೊರನಡಿತಾಳೆ. ರಾಮ್ ಕೂಡ ಸೀತಾ ಮಾತಿಗೆ ಚಕಾರವೆತ್ತದೆ ಮೌನವಾಗಿ ಉಳಿದುಕೊಂಡ್ಬಿಡ್ತಾರೆ. ಆದರೆ ಇದಾದ ನಂತರದಲ್ಲಿ ರಾಮ್ ದೇಸಾಯಿಯವರನ್ನು ಒಪ್ಪಿಸಿ ಸೀತಾಳ ಕೈ ಹಿಡಿತಾರೆ. ಇನ್ನು ಮುಂದೆ ಇರೋದೇ ದೊಡ್ಡ ಕಥೆ, ದೊಡ್ಡ ಟ್ವಿಸ್ಟ್. ಹೌದು, ರಾಮ್ ಮದುವೆಯಾಗ್ತಾ ಇದ್ದಂತೆ ಸಿಹಿಯ ತಂದೆ ಪ್ರತ್ಯಕ್ಷನಾಗ್ತಾರೆ. ಸಿಹಿಯ ತಂದೆಯನ್ನ ಈಗಾಗಲೇ ಭಾರ್ಗವಿ ಹುಡುಕಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಳೆ. ರಾಮ್ ಮದುವೆಯಾದ ಕೆಲವೇ ದಿನಗಳಲ್ಲಿ ಸಿಹಿಯ ತಂದೆ ಪ್ರತ್ಯಕ್ಷರಾಗಿ ಸೀತಾ ಮತ್ತು ರಾಮ್ಗೆ ಇಲ್ಲಸಲ್ಲದ ತೊಂದರೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಸಿಹಿಯ ತಂದೆಯ ಆಗಮನದಿಂದ ಸೀತಾರಾಮ ಸೀರಿಯಲ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗಲಿದ್ದು ಸೀರಿಯಲ್ ಮತ್ತೊಂದು ಮಗ್ಗಲನ್ನು ಪಡೆದುಕೊಳ್ಳುತ್ತೆ. ಅದಾದ ಮೇಲೆ ಕತೆ ಹೇಗೆ ಸಾಗುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಆ ಕುತೂಹಲ ಒಂದು ಕಡೆ ಆದರೆ ಮತ್ತೊಂದು ಕುತೂಹಲ ಅಂತಂದರೆ, ಈಗಾಗಲೇ ಸೀತಾರಾಮ ಸೀರಿಯಲ್ನ ಪಾತ್ರಧಾರಿಗಳು ಆಯಾ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದ್ದಾರೆ. ಇನ್ಫ್ಯಾಕ್ಟ್ ರಾಮನ ಪಾತ್ರಧಾರಿ ಗಗನ್ ಚಿನ್ನಪ್ಪ ಆಗಿರಬಹುದು, ಸೀತೆಯ ಪಾತ್ರಧಾರಿ ವೈಷ್ಣವಿ ಆಗಿರಬಹುದು, ಬಹುಶಃ ಆ ಪಾತ್ರಗಳಲ್ಲಿ ಬೇರೆಯವರನ್ನು ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅದರಂತೆ ಸೀರಿಯಲ್ನಲ್ಲಿ ಬರುವಂಥ ಸೀತಾ ಅವರ ತಂದೆ ತಾಯಿಯ ರೀತಿಯಲ್ಲಿರುವಂಥವರ ಪಾತ್ರ ಆಗಿರಬಹುದು, ಅವರ ಅಣ್ಣ ಅತ್ತಿಗೆಯ ಪಾತ್ರ ಆಗಿರಬಹುದು, ಅದರ ಜೊತೆಗೆ ರಾಮನ ಚಿಕ್ಕಮ್ಮ ಆಗಿರುವಂಥ ಭಾರ್ಗವಿ, ಸಾಧನಾ, ವಿಶ್ವ ಮತ್ತು ಸತ್ಯ ಇವರ ಪಾತ್ರಗಳನ್ನು ಕೂಡ ಬಹಳನೇ ಮುತುವರ್ಜಿಯನ್ನು ವಹಿಸಿ ಆಯ್ಕೆ ಮಾಡಿದ್ದಾರೆ. ಸೊ ಆ ಪಾತ್ರಕ್ಕೆ ಪರ್ಫೆಕ್ಟ್ ಅನ್ನಿಸುವಂಥ ರೀತಿಯಲ್ಲಿ ಇಲ್ಲಿ ಪಾತ್ರಧಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಿಹಿಯ ತಂದೆಯ ಪಾತ್ರವನ್ನು ಕೂಡ ಬಹಳನೇ ಮುತುವರ್ಜಿಯನ್ನು ವಹಿಸಿ ಸೀರಿಯಲ್ ತಂಡ ಆಯ್ಕೆ ಮಾಡಿದೆ. ಬಹುಶಃ ಈ ಪಾತ್ರದ ಆಯ್ಕೆ ನೋಡುಗರಿಗೆ ಒಂದು ದೊಡ್ಡ ಶಾಕನ್ನು ಕೂಡ ಕೊಡುತ್ತೆ. ಅಷ್ಟು ಮಾತ್ರವಲ್ಲ, ಯಾರೂ ಊಹಿಸಲಾರದಂಥವರನ್ನು ಈ ಪಾತ್ರಕ್ಕಾಗಿ ಕರೆದುಕೊಂಡು ಬರಲಾಗಿದೆ. ಹೌದು, ಈ ಪಾತ್ರಕ್ಕೆ ಆಯ್ಕೆಯಾಗಿರುವಂಥದ್ದು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ. ವಿನಯ್ ವಿಲನ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂತಿದ್ದಾರೆ. ಅವರನ್ನೇ ಈ ಪಾತ್ರಕ್ಕಾಗಿ ಸೀರಿಯಲ್ ತಂಡ ಆಯ್ಕೆ ಮಾಡಿದೆ. ಈಗಾಗಲೇ ವಿನಯ್ ಗೌಡ ಅವರ ಲುಕ್ ಟೆಸ್ಟ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಸೀತಾರಾಮ ಸೀರಿಯಲ್ ತಂಡವನ್ನು ವಿನಯ್ ಸೇರ್ಪಡೆಗೊಳ್ಳಲಿದ್ದಾರೆ. ಅದಾದ ನಂತರ ಸೀರಿಯಲ್ ಯಾವ ರೀತಿಯಾಗಿ ಸಾಗುತ್ತೆ, ವಿನಯ್ ಆ ಪಾತ್ರಕ್ಕೆ